ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಕುರಿತು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಬಿಫೋರ್ ಟು ಮೂವ್ ಆನ್ ವೀಕ್ಷಕರೇ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಆಲ್ ದಿ ಲೇಟೆಸ್ಟ್ ಅಪ್ಡೇಟ್ಸ್ ಏಳನೇ ವೇತನ ಆಯೋಗ ಸಿಹಿ ಸುದ್ದಿ ಯಾವಾಗ ಸರ್ಕಾರಿ ನೌಕರರಿಗೆ ಪ್ರತಿಭಟನೆ ಅನಿವಾರ್ಯ ಅನ್ನೋದು ಒಂದು ಬಿಗ್ ಅಪ್ಡೇಟ್ ಎಂದಿನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಬಹುದಿನದ ಬೇಡಿಕೆಯಾದ ರಾಜ್ಯ ಏಳನೇ ವೇತನ ಆಯೋಗದ ಕುರಿತು ಸೊ ಸ್ಕ್ರೀನ್ ಬೆಲೆ ಗಮನಿಸ್ತಿರಬಹುದು ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆ ಸದ್ಯಕ್ಕೆ ಈಡೇರುವ ಲಕ್ಷಣ ಕಾಣುತ್ತಿಲ್ಲ ವೇತನ ಏರಿಕೆಗಾಗಿ ಹಲವು ಸೌಲಭ್ಯ ನೀಡುವಂತೆ ಸರ್ಕಾರಿ ನೌಕರರು ಪದೇ ಪದೇ ಬೇಡಿಕೆಗಳನ್ನು ಇಡುತ್ತಿದ್ದಾರೆ ಈ ಹಿಂದೆಯೂ ಕೂಡ ಬಿಜೆಪಿ ಸರ್ಕಾರ ಇದ್ದಾಗ ಸರ್ಕಾರ ಸೊ ಸರ್ಕಾರಿ ನೌಕರರು ಹಲವಾರು ಬೇಡಿಕೆ ಇಟ್ಟಿದ್ದರೂ ಪ್ರತಿಭಟನೆ ನಡೆಸಿದರೂ ಅದು ವರ್ಕೌಟ್ ಆಗಲೇ ಇಲ್ಲ ಹೀಗಿದ್ದಾಗ ಮತ್ತೊಂದು ಸುದ್ದಿ ಸಂಚಲನ ಸೃಷ್ಟಿಸುತ್ತಿದೆ ಅನ್ನೋದರ ಒಂದು ಮಾಹಿತಿ ಅಂದ ಹಾಗೆ ಇದೀಗ ಕೆ ಸುಧಾಕರ್ ನೇತೃತ್ವದ ರಾಜ್ಯ ಏಳನೇ ವೇತನ ಆಯೋಗದ ಅವಧಿ ಮುಗಿದು ಹೋಗುತ್ತಿದೆ ಕರ್ನಾಟಕ ಸರ್ಕಾರಿ ನೌಕರರು ಆಯೋಗದಿಂದ ವರದಿಯನ್ನು ಪಡೆದು ಅದನ್ನು ಅನುಷ್ಠಾನ ಮಾಡಿ ಎಂದು ಸಿ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದಾರೆ ಆದರೆ ಇದ್ಯಾವುದೋ ವರ್ಕೌಟ್ ಆಗುತ್ತಿಲ್ಲ ಅದರಲ್ಲೂ ಲೋಕಸಭೆ ಚುನಾವಣೆ ಹತ್ತಿರ ಇರುವ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಸರ್ಕಾರಿ ನೌಕರರು ಕಾಯುತ್ತಿದ್ದರು ಹೀಗಿದ್ದಾಗ ಸಿಹಿ ಸುದ್ದಿ ಸಿಗುವುದು ಅನುಮಾನವೇ ಆಗುತ್ತಿದೆ ಹೀಗಾಗಿ ಸರ್ ನೌಕರರು ತಮ್ಮ ತಮ್ಮ ಬೇಡಿಕೆ ಈಡೇರಿಸುವೆಗೆ ಹೋರಾಟದ ಮಾರ್ಗ ಹಿಡಿಯುತ್ತಾರೆ ಎಂಬ ಪ್ರಶ್ನೆ ನಡೆಯುತ್ತಿದೆ ಅನ್ನೋದು ಒಂದು ಮಾಹಿತಿ ಸೊ ಅಂದ ಹಾಗೆ ಲೋಕಸಭೆ ಚುನಾವಣೆ ಎಫೆಕ್ಟ್ ಏನಿದೆ ಅಂತ ನೋಡ್ತಾ ಬಂದರೆ ಏಳನೇ ವೇತನ ಆಯೋಗದ ವಿಚಾರದಲ್ಲಿ ಸರ್ಕಾರಿ ನೌಕರರ ಪರಿಸ್ಥಿತಿ ಅತ್ತ ಮುಳ್ಳು ಇತ್ತ ಪ್ರಪಾತ ಎನ್ನುವಂತಾಗಿದೆ ಏಕೆಂದರೆ ಮಾರ್ಚ್ ಹತ್ತರ ನಂತರ ಲೋಕಸಭೆ ಚುನಾವಣೆ ದಿನಾಂಕ ಆಗುವ ನಿರೀಕ್ಷೆ ಇದೆ ಹೀಗಾಗಿದ್ದ ಏಳನೇ ವೇತನ ಆಯೋಗದ ಅವಧಿ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ತನಕ ಇದ್ದು ಆಯೋಗ ತನ್ನ ವರದಿಯನ್ನು ಮಾರ್ಚ್ ಹದಿನೈದಕ್ಕೆ ಸರ್ಕಾರಕ್ಕೆ ಸಲ್ಲಿಸುವ ಮಾಡುವ ನಿರೀಕ್ಷೆ ಇದೆ ಅಕಸ್ಮಾತ್ ಲೋಕಸಭೆ ಚುನಾವಣೆ ದಿನಾಂಕ ಘೋಷಿ ಘೋಷಣೆ ಮಾಡಿದರೆ ಚುನಾವಣೆ ಮಾದರಿ ನೀತಿ ಸಂಹಿತೆ ಜಾರಿಗೆ ಬರುವ ಸಾಧ್ಯತೆ ಇದೆ ಆಗ ಸರ್ಕಾರ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಕೊಡಲು ಆಗಲ್ಲ ಹೀಗಾಗಿ ಆದಷ್ಟು ಬೇಗವೇ ವೇತನ ಆಯೋಗದ ವರದಿ ಪಡೆದು ಅನುಷ್ಠಾನಗೊಳಿಸಲು ಆಗ್ರಹಿಸುತ್ತಿದ್ದಾರೆ ಸರ್ಕಾರಿ ನೌಕರರು ಇದೇ ಒಂದು ಬ್ರೇಕಿಂಗ್ ನ್ಯೂಸ್ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು